ಐ ಆಮ್ ಗೋಯಿಂಗ್ ಟು ಬಿ ಗುಡ್ ಓಕೆ ಒಂದು ಇವಿಲ್ ಆಗಬೇಕು ಸ್ಕೂಲ್ ಇಂದ ಎಸ್ಕೇಪ್ ಆಗಲಿಕ್ಕೆ ಮೂರು ದಾರಿ ಉಂಟು ಒಂದು ಮೈನ್ ಡೋರ್ ಎಸ್ಕೇಪ್ ಒಂದು ಸೀವರ್ ಎಸ್ಕೇಪ್ ಮತ್ತೊಂದು ಮಾಸ್ಕ್ ಎಸ್ಕೇಪ್ ಆದ್ರೆ ಇವತ್ತು ನಾವು ಸೀವರ್ ಎಸ್ಕೇಪ್ ಮಾತ್ರ ಮಾಡ್ಲಿಕ್ಕೆ ಈಗ ನಾವು ಗೇಮಿನ ಮೇಲೆ ಫೋಕಸ್ ಮಾಡುವ ಈಗ ನಾವು ಡೈರೆಕ್ಟ್ ಮೇಲೆ ಹೋಗುವ ಮೇಲೆ ಹೋಗಿ ನಮಗೆ ಒಂದು ಲಾಕ್ ಓಪನ್ ಮಾಡ್ಲಿಕ್ಕೆ ಉಂಟು ನೋಡಿ ಇಲ್ಲಿ ಒಂದು ಡೋರ್ ಉಂಟು ಇವಿಲ್ ನಾನಲ್ಲ ಈ ವಿಲ್ನ ಬಂದರೆ ಮತ್ತೆ ಕಷ್ಟ ಆಗ್ತದೆ ನೋಡಿ ಈ ಡೋರನ್ನು ಓಪನ್ ಮಾಡುವ ಓಪನ್ ಮಾಡಿ ನಾವು ಡೈರೆಕ್ಟ್ ಈ ವಿಲ್ನ ಕಿಚನ್ಗೆ ಹೋಗುವ ನೋಡಿ ಇದು ಈ ವಿಲ್ನ ಕಿಚನ್ ಇದು ಡೈನಿಂಗ್ ರೂಮ್ ಇದರೊಳಗೆ ಏನಾದರೂ ಉಂಟಾ ಓಹ್ ಓ ಇಡೀ ಸೂಡಿ ಈ ವಿಲ್ನ ಕಸ ಗುಡಿಸುವ ಸೂಡಿ ಉಂಟು ಅದು ಅಲ್ಲಿಯೇ ಇರಲಿ ಅದೆಲ್ಲ ನಮಗೆ ಬೇಡ ಈಗ ಈ ಡೋರೊಳಗೆ ಹೋಗುವ ಓಹ್ ನಮ್ಮ ಕ್ರೋಬಾರ್ ಇಲ್ಲಿಯೇ ಉಂಟು ಇದನ್ನು ನಾವು ಎಷ್ಟು ಹುಡುಕ್ಬೇಕಿತ್ತು ಧರ್ಮಕ್ಕೆ ಸಿಕ್ಕಿತ್ತು ಅದು ಅದಿರಲಿ ಓಹ್ ಇಲ್ಲಿ ನಮ್ಮ ಕೇಬಲ್ ಸ್ವಿಚ್ ಕೂಡ ಸಿಕ್ಕಿತ್ತು ಇದನ್ನು ತಗೊಂಡೋಗಿ ನಾವಿಲ್ಲಿ ಫ್ಯೂಸಿಗೆ ಆಡುವ ಇಲ್ಲಿ ಉಂಟು ಫ್ಯೂಸು ಹಾ ನೋಡಿ ಇಲ್ಲಿಂಟು ಫ್ಯೂಸು ಇಲ್ಲಿಗೆ ಸಿಕ್ಕಿಸಿದ್ರೆ ನಮ್ಮ ಕರೆಂಟ್ ಬಾಸ್ ಆಗ್ತದೆ ಈ ಆ ಕ್ರೋಬರ್ ತಗೊಂಡು ಬರುವ ಅದೊಂದು ಇಂಪಾರ್ಟೆಂಟ್ ವಸ್ತು ಇದು ನಮಗೆ ಬೇಕು ಇದನ್ನೊಂದು ತಗೊಂಡೋಗಿ ಅಲ್ಲಿ ಕೆಳಗಿಡುವ ಮತ್ತೆ ನಮಗೆ ಬೇಕಾದರೆ ಸಿಗುದಿಲ್ಲ ಅದು ಓಕೆ ನಾವೀಗ ಡೈರೆಕ್ಟ್ ಹೋಗೋದು ಬೇಡ ಇಲ್ಲಿ ಒಂದು ಸೌಂಡ್ ಮಾಡುವ ಸೌಂಡ್ ಮಾಡಿದರೆ ಈ ವಿಲ್ ನನ್ನ ಕೆಳಗಿಂದ ಡೈರೆಕ್ಟ್ ಮೇಲೆ ಬರ್ತಾಳೆ ನಾವೀಗ ಇಲ್ಲಿಂದ ಕೆಳಗಿಳಿಯುವ ಇದೊಂದು ಇದು ಈ ವಿಲ್ ನಂದು ಮಾಟ ಮಾಡುವ ರೂಮು ಅದರೊಳಗೆಲ್ಲ ಹೋಗ್ಬಾರ್ದು ಜಾಸ್ತಿ ನಾವು ಇಲ್ಲಿಂದ ಎಸ್ಕೇಪ್ ಆಗುವ ಈ ಡೋರ್ ಓಪನ್ ಮಾಡುವ ಡೈರೆಕ್ಟ್ ಇಲ್ಲಿಂದ ಹೋಗುವ ಈ ವಿಲ್ ನನ್ ಇರ್ಲಿಕ್ಕಿಲ್ಲಲ್ಲ ಇಲ್ಲೆಲ್ಲ ಈ ವಿಲ್ ಇದ್ರೆ ಕಷ್ಟ ಆಗ್ತದೆ ಮತ್ತೆ ನೋಡಿ ಇದು ಆ ಸ್ವಿಚ್ ಆಗ ನಾವಲ್ಲಿ ಫ್ಯೂಸಿಗೆ ಸಿಕ್ಕಿದ್ಲಾ ಇಲ್ಲಿಂದ ಡೈರೆಕ್ಟ್ ಕರೆಂಟ್ ಪಾಸ್ ನಾವೀಗ ಇಲ್ಲಿ ಕುತ್ಕೊಳ್ಳೋ ಸ್ವಲ್ಪ ಹೊತ್ತು ಈ ವಿಲ್ ನನ್ ಬರ್ತಾಳೆ ಯಾಕಂತ ಸ್ವಿಚ್ ಹೊರದ್ ಸೌಂಡ್ ಬರ್ತದಲ್ಲ ಅದಕ್ಕೆ ಈಗ ನಾವು ಸ್ವಿಚ್ ಪ್ರೆಸ್ ಮಾಡಿದ್ರಿಂದ ನಮ್ಮ ಬಾಸ್ಕೆಟ್ ಬಾಲ್ ಕೋರ್ಟ್ ಓಪನ್ ಆಯ್ತು ನೋಡಿ ಈ ವಿಲ್ ಏನಾದರೂ ಏನಾದ್ರು ಇದಳ ಇಲ್ಲಿ ಏ ಈ ವಿಲ್ ನನ್ನ ಆಂಟಿ ಎಲ್ಲಿದ್ಯಾ ಬಾ ಒಂದು ಮ್ಯಾಚ್ ಬಾಸ್ಕೆಟ್ ಬಾಲ್ ಆಡುವ ಬರ್ತೀಯಾ ಇವು ನೀನ್ ಯಾವಾಗ ಬರ್ಲಿಕ್ಕೆ ನೀನು ನಿನ್ನ ಕೆಲಸದಲ್ಲಿ ಬಿಸಿ ಇತ್ತಿ ನೀನು ಬಂದ್ರೆ ಮತ್ತೆ ಬಾಸ್ಕೆಟ್ಬಾಲ್ ನನ್ನ ಮಂಡೆಯಲ್ಲಿ ಆಡ್ಬೋದು ನನ್ನ ಮಂಡೆಯನ್ನು ಕಡಿದು ನೀನು ಅದರಲ್ಲಿ ಬಾಸ್ಕೆಟ್ಬಾಲ್ ಆಡ್ತಿ ಅದೆಲ್ಲ ನಂಗೆ ಚಂದ ಗೊತ್ತುಂಟು ಈಗ ನಮ್ಮ ಹತ್ರಲ್ಲಿ ಕ್ರೋಬಾರ್ ಉಂಟಲ್ಲ ನೋಡಿ ಇಲ್ಲಿ ಎರಡು ಆಣಿ ಉಂಟು ಈ ಆಣಿಯನ್ನು ತೆಗಿಲಿಕ್ಕೆ ಈ ಕ್ರೋಬಾರ್ ಚಂದ ಉಪಯೋಗ ಬರ್ತದೆ ನೋಡಿ ಇದೊಂದು ಟನಲ್ ಈ ಟನಲ್ ಒಳಗೆ ಹೋಗುವ ಏನುಂಟು ಅಂತ ನೋಡುವ ಏನುಂಟು ಅಂತ ಎಂತ ನೋಡುದು ನಂಗೆ ಗೊತ್ತುಂಟು ಇದ್ರೊಳಗೆ ಏನುಂಟು ಅಂತ ನೋಡಿ ಸಣ್ಣ ಒಂದು ವೆಂಟ್ ಉಂಟು ನೋಡಿ ಈ ವೆಂಟ್ ಒಳಗೆ ಹೋಗ್ಬೇಕು ನಮ್ಗೀಗ ಈ ವೆಂಟ್ ಒಳಗೆ ಹೋದ್ರೆ ಒಂದು ದೊಡ್ಡ ನದಿ ಎರಡು ಚರಂಡಿಯಾಗಿ ಈಗ ನಮಗೆ ಇಲ್ಲಿಂದ ಹೋಗ್ಲಿಕ್ಕಾಗ್ತದ ಗೊತ್ತಾಗ್ತಿಲ್ಲ ನನಗೆ ಇಲ್ಲಿಂದ ಆಗುದಿಲ್ವೋ ಅಂತ ಮೋಸ್ಟ್ಲಿ ನಮಗೆ ಇಲ್ಲಿಂದಾನೇ ಹೋಗಬೇಕು ಓಕೆ ಓ ನೀರಿನೊಟ್ಟಿಗೆ ಹೋಗ್ತಿದ್ದೇನೆ ನಾನು ಎಲ್ಲಿ ಹೋಗುದು ಸೀದಾ ಗಂಗಾ ನದಿಗೆ ಏ ಅಲ್ಲೆಲ್ಲ ಕರ್ಕೊಂಡು ಹೋಗ್ಬೇಡ ಮಾರೆ ಎಂತ ಉಂಟು ಇಲ್ಲಿ ಇದೆಂತ ಉಕ್ಕು ಓಹ್ ಇಲ್ಲಿ ಒಂದು ಡೋರ್ ಉಂಟು ಎಂತ ಇದು ಹುಕ್ ಅನ್ನು ತಗೊಂಡೋಗ್ವ ಅಲ್ಲಿಯಾದ್ರೂ ಉಪಯೋಗಕ್ಕೆ ಬಂದ್ರೆ ಮತ್ತೆ ನಾನು ಇಲ್ಲಿ ಪುನಃ ಬರ್ಲಿಕ್ಕೆ ಆಗುದಿಲ್ಲಲ್ಲ ಇದನ್ನೊಂದು ಎತ್ಕೊಳ್ಳುವ ಇಲ್ಲಿಗ ಎತ್ಕೊಂಡ್ರೆ ಕ್ರೋಬಾರ್ ಸೌಂಡ್ ಆಗ್ತದೆ ಅದಕ್ಕೆ ನೀವು ಅಂತ ಓಡಬೇಕೆ ಸೌಂಡ್ ಆದ್ರೆ ನಿಮಗೆ ಗೊತ್ತುಂಟಲ್ಲ ಆಂಟಿ ಬರ್ತಾರೆ ಆಂಟಿ ಬಂದ್ರೆ ಮತ್ತೆ ಕಷ್ಟ ಆಗ್ತದೆ ಅವರು ಮತ್ತೆ ನನ್ನ ಕುತ್ತಿಗೆ ಹಿಡಿದು ಆಚೆ ಈಚೆ ಬಡಿದ್ರೆ ಮತ್ತೆ ನನ್ನ ಕೈಕಾಲು ಮೂರಿತದೆ ಅದೆಲ್ಲ ಆಗುದು ಬೇಡ ಅದಕ್ಕಿಂತ ಮುಂಚೆ ಈ ಹುಕ್ ಅಂತ ಇಲ್ಲಿ ಒಂದು ಗೇಟ್ ವಾಲ್ ಉಂಟು ಆ ಗೇಟ್ ವಾಲ್ ಅನ್ನು ತಿರುಗಿಸ್ಲಿಕ್ಕೆ ಈ ಹುಕ್ ಇಂಪಾರ್ಟೆಂಟ್ ಮೋಸ್ಟ್ಲಿ ಇದು ಅಂತ ಗೇಟ್ ವಾಲ್ ಓಕೆ ನೋಡಿ ಇಲ್ಲಿ ಒಂದು ೇಟ್ ಉಂಟು ಇದು ತಿರ್ಗ್ತದಾ ಆ ತಿರುಗಿತು ಒಳ್ಳೆ ಐಡಿಯಾ ಈಗ ನಮಗೆ ಈ ಥರದ್ದು ನಾಲ್ಕು ತಿರುಗಿಸ್ಬೇಕು ಇಲ್ಲಿ ನೋಡಿ ಒಂದು ತಿರುಗಿಸಿ ಆಯಿತು ನಮ್ದು ಇನ್ನು ಈ ಥರದ್ದು ಮೂರು ತಿರ್ಗಿಸ್ಲಿಕ್ಕೆ ಇದೆ ಓಹ್ ಈ ವಿಲ್ ನಾನು ಎಂತ ಮಾಡ್ತಿದ್ದಾಳೆ ಮಾರೆ ಏ ಇವಳೆಂತ ಸಿಕ್ಕಿಕೊಂಡಿದ್ದಾಳ ಅಂತ ಅಲ್ಲಿ ಛ ಇವಳಿಗೆ ಇವಳೀಗ ಇಲ್ಲಿ ಸಿಕ್ಕಿಕೊಂಡ್ರೆ ನಾ ಎಂತ ಮಾಡುದು ಇವಳೀಗ ಹೋಗುವ ತನಕ ಕಾಯಬೇಕು ಇಲ್ಲಾದ್ರೆ ಇವಳನ್ನು ಕೊಲ್ಲಿಕ್ಕೆ ಕೂಡ ಆಗುದಿಲ್ಲ ಈ ಗೇಮಲ್ಲಿ ನಾ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಗಾಡಿ ಅಂತ ಓಹ್ ಗಾಡಿ ಅಡಿಗೆ ಬಿದ್ದಾ ಈ ವಿಲ್ ನನಗೆ ಹೀಗೆ ಆಗಬಾರ್ದಿತ್ತು ಇಲ್ಲಿ ಹೋದ್ಲು ಅಯ್ಯೋ ಓಯ್ ಓ ಈವಿಲ್ಲ ನಾನು ಸೊಂಟ ಮುಡಿದೋಗಿದೆ ಮಾರೆ ಗಾಡಿ ಅವ ಸೀದಾ ತೊಗೊಂಡು ಓದದ್ದೆ ಈ ನಾನು ನನ್ನನ್ನು ನೋಡಲೇ ಇಲ್ಲ ಎಂಥ ಅವಸ್ಥೆ ಈ ಗೇಮಿದ್ದು ಓನರ್ ಈ ಮನೆಯ ಓನರನ್ನೇ ಟೀಚರನ್ನೇ ಅಡಿಗೆ ಹಾಕಿಕೊಂಡು ಓದದವ ಅವ ಎಂಥ ಅವನಿಗೆ ಲೈಸೆನ್ಸ್ ಯಾರು ಕೊಟ್ಟದ್ದು ಆ ಗಾಡಿ ಅವನಿಗೆ ಅವ ಆಗ್ಲಿಲ್ಲ ಮಾರೆ ಅವಲ್ ನನ್ನನ್ನು ತೆಗ್ದಲ್ಲ ಗಾಡಿ ಪಾಪ ಆ ಟೀಚರ್ನ ಮೇಲೆ ಗಾಡಿ ತಗೊಂಡೋದ್ ಅವನಿಗೆ ಭಾಷೆ ಉಂಟ ಏ ಹಾಗೆಲ್ಲ ಮಾಡಬಾರ್ದು ಪಾಪ ಟೀಚರ್ ಅಲ್ಲ ಅವಳು ಅವಳಿಗೆ ಕೂಡ ಒಂದು ಸ್ವಲ್ಪ ಮರ್ಯಾದೆ ಕೊಡ್ಬೇಕು ಒಟ್ಟಾಗಸಿ ಮಾಡೋದಲ್ಲ ಈಗ ನಮ್ಗೆ ಇನ್ನು ಮೂರು ಗೇಟ್ ವಾಲ್ ಅನ್ನು ತಿರ್ಗಿಸ್ಲಿಕ್ಕಿದ್ ಅಲ್ಲ ನೋಡಿ ಇದ್ರೊಳಗೆ ಒಂದು ವಾಲ್ ಓಕೆ ಇಲ್ಲಿ ಒಂದು ಗೇಟ್ ವಾಲ್ ಉಂಟು ಇದನ್ನು ತಿರ್ಗಿಸಿದ್ರೆ ನಮ್ಗೆ ಮತ್ತೆ ಎರಡು ಗೇಟ್ ವಾಲ್ ಅನ್ನು ತಿರುಗಿಸಲಿಕ್ಕೆ ಇನ್ನು ನಮ್ಗೆ ಎರಡು ಗೇಟ್ ವಾಲ್ ಅನ್ನು ತಿರುಗಿಸಲಿಕ್ಕೆ ಉಂಟು ಇಲ್ಲಿ ಒಂದು ಸ್ಮಶಾನದಾಗೆ ಏನೋ ಉಂಟು ಪಾರ್ಕ್ ಓಕೆ ಪಾರ್ಕ್ ಆಗಿ ಉಂಟು ಇಲ್ಲಿ ಒಂದು ಗೇಟ್ ವಾಲ್ ಉಂಟು ಇದನ್ನೊಂದು ತಿರುಗಿಸಿದರೆ ಮತ್ತೆ ನಮಗೆ ಒಂದೇ ಗೇಟ್ವಾಲ್ ತಿರುಗಿಸ್ಲಿಕ್ಕೆ ಅದು ಎಲ್ಲಿ ಉಂಟು ಅಂತ ನನಗೆ ಸರಿ ಗೊತ್ತಿಲ್ಲ ನೋಡುವ ಹುಡುಕುವ ಓಕೆ ಇಲ್ಲಿಂದ ಹೋದರೆ ನಮಗೆ ಒಂದು ಅಲ್ಲಿ ಒಂದು ಟಾಯ್ಲೆಟ್ ಉಂಟು ಮೋಸ್ಟ್ಲಿ ಆ ಟಾಯ್ಲೆಟ್ ಹತ್ರನೇ ಗೇಟ್ವಾಲ್ ಇರ್ಬೋದು ಬೇರೆ ಎಲ್ಲಿ ಇರಲಿಕ್ಕಿಲ್ಲ ಮತ್ತು ನಮಗೆ ಈಗ ಟೆನ್ಷನ್ ಇಲ್ಲ ಯಾಕೆ ಗೊತ್ತುಂಟಾ ಇವಿಲ್ ನನ್ನ ಸೊಂಟ ಮುರ್ದು ಬಿದ್ದಿದ್ದಾಳೆ ಅವಳು ಅವಳೇನು ಎದ್ದುಕೊಂಡು ಬರಲಿಕ್ಕೆ ಉಂಟಾ ಆ ಸೊಂಟವನ್ನು ಹಿಡ್ಕೊಂಡು ಅವಳ ಟೆನ್ಷನ್ ಮಾಡೋದು ಬೇಡ ಅವಳೇನು ಸದ್ಯಕ್ಕೆ ಎದ್ದು ಬರಲಿಕ್ಕಿಲ್ಲ ಇನ್ನು ನಾವು ಏನಾದರೂ ಅಲ್ಲಿ ಕ್ರೊಕೊಡೈಲ್ ಹತ್ರ ಹೋದರೆ ಅವಳು ಎದ್ದು ಬರ್ಬೋದು ಅಷ್ಟೇ ಈಗ ಎದ್ದೇಳಲಿಕ್ಕಿಲ್ಲ ಅವಳು ಇಲ್ಲಿಯೇ ಇಲ್ಲಿಯೇ ಒಂದು ವಾಶ್ರೂಮ್ ಇತ್ತು ಆ ವಾಶ್ರೂಮ್ ಇದ್ರೆ ಅಲ್ಲಿ ಒಂದು ಇದಿರ್ತದೆ ಏನು ಗೇಟ್ ವಾಲ್ ಈಗ ನಮಗೆ ಗೇಟ್ ವಾಲ್ ಬೇಕಲ್ಲ ಅದಕ್ಕೊಂದು ವಾಶ್ರೂಮ್ ಅನ್ನು ಹುಡುಕ್ಬೇಕು ಓಕೆ ಇಲ್ಲಿ ಅಂತ ನಂಗೆ ಸರಿ ಓಕೆ ಇಲ್ಲಿಯೇ ಇಲ್ಲಿ ಇದು ಅಹ್ ಇದು ಲಾಕ್ ಇದು ಲಾಕ್ ಇದು ಲಾಕ್ ಇದಲ್ಲ ಈಗ ಉಂಟಾ ಆ ಇಲ್ಲಿ ಉಂಟು ನೋಡಿ ಇದುವೇ ಒಂದೀಗ ನಾಲ್ಕರಲ್ಲಿ ನಾಲ್ಕು ಗೇಟ್ ವಾಲ್ ಅನ್ನು ತಿರುಗಿಸಿ ಆಯಿತು ಈ ಗೇಟ್ ವಾಲ್ ಅನ್ನು ನಾಲ್ಕನ್ನು ತಿರುಗಿಸಿದರೆ ಎಂತಾಗ್ತದೆ ಗೊತ್ತುಂಟಾ ಅಲ್ಲಿ ಆಗ ನೀರು ಹೋಗ್ತಿತ್ತಲ್ಲ ಎರಡು ಚರಂಡಿಯಲ್ಲಿ ಆ ಚರಂಡಿ ನೀರು ಬಂದಾಗ್ತದೆ ಆ ನೀರು ಬಂದಾದ್ರೆ ನಮಗೆ ಮತ್ತೆ ಬೇಕಾದಲ್ಲಿ ನಡೆದುಕೊಂಡು ಹೋಗ್ಬೋದು ಅಲ್ಲಿ ಎಂತ ಅಂತ ಹೇಳಿದ್ರೆ ಒಂದು ಸೀಕ್ರೆಟ್ ಉಂಟು ನಾನೀಗ ಕರ್ಕೊಂಡು ಹೋಗ್ತೇನೆ ನಿಮ್ಮನ್ನು ನೀವು ಜಾಸ್ತಿ ಟೆನ್ಷನ್ ಎಲ್ಲ ಮಾಡೋದು ಬೇಡ ಮತ್ತೆ ಟೆನ್ಷನ್ ಮಾಡೋದಾದ್ರೆ ನಾನು ಮಾಡ್ತೇನೆ ಯಾಕೆ ಗೊತ್ತುಂಟಾ ಇವಿಲ್ ನನ್ನ ಸೊಂಟ ಏನದು ಸರಿಯಾದ್ರೆ ಅವಳು ಬರ್ತಾಳೆ ಆ ಆಂಟಿ ಹತ್ರ ಯಾರು ಮತ್ತೆ ಪೆಟ್ಟು ಮಾಡೋದು ಮತ್ತೆ ನಿಮಗೊಂದು ವಿಷಯ ಗೊತ್ತುಂಟಾ ಆಂಟಿ ಪೆಟ್ಟಿನಲ್ಲಿ ಹುಷಾರಲ್ಲ ಅವಳ ಹತ್ರ ಒಂದು ಸುತ್ತೆ ಉಂಟು ಹ್ಯಾಮರ್ ಎಂತ ಸುತ್ತೆ ಅದರಲ್ಲಿ ಮಿನಿ ಓಡದ್ರೆ ನನ್ನ ಮಂಡೆ ಪುಡಿ ಪುಡಿಯಾಗಿ ಹೋಗ್ಬೋದು ಮತ್ತೆ ನಾನು ಎದ್ದೇಲಿಕ್ಕಿಲ್ಲ ಮೂರ್ನಾಲ್ಕು ದಿವಸ ಅಷ್ಟು ದೊಡ್ಡ ಸುತ್ತೆ ನಾನು ಒಮ್ಮೆ ಅಲ್ಲ ಮೂರ್ನಾಲ್ಕು ಸಲ ಪೆಟ್ಟು ತಿಂದಿದ್ದೇನೆ ಪ್ರಾಕ್ಟೀಸ್ ಮ್ಯಾಚ್ ಆಟಾಡುವಾಗ ಅದು ಎಂಥ ಸುತ್ತೆ ನಾವೀಗ ನಾಲ್ಕು ಗೇಟ್ವಾಲ್ ಅನ್ನು ತಿರ್ಗಿಸಿದ್ದೆ ಅಲ್ಲ ಅದಕ್ಕೆ ನೋಡಿ ನೀರೆಲ್ಲ ಬಂದಾಯಿತು ಈಗ ನಮಗೆ ಈ ಹುಕ್ಕಿನ ಅಗತ್ಯ ಇಲ್ಲ ನನ್ನ ಕ್ರೋಬಾರ್ ಉಂಟು ಇಲ್ಲಿಯೇ ಇಲ್ಲಿಯೇ ಇಟ್ಟಿದ್ದೆ ಓಕೆ ನಾನೀಗ ಕ್ರೋಬಾರ ಇಲ್ಲಿ ಇಟ್ಟಿದೆ ಯಾಕೆ ಗೊತ್ತುಂಟು ಆಗ ನಾನು ಹುಕ್ಕನ್ನು ಇಲ್ಲಿಂದ ತಗೊಂಡದಲ್ಲ ಅದಕ್ಕೆ ನನ್ನ ಕ್ರೋಬಾರ್ ಇಲ್ಲಿಯೇ ಬಿತ್ತು ಆಗ ಈ ವಿಲ್ ನನ್ನ ಸೊಂಟ ಮುರಿದು ಅವಳು ಬಿದ್ದದ್ದು ಇಲ್ಲಿಯೇ ಆದರೆ ಈಗ ಅವಳು ಇಲ್ಲ ಹಾಗಂತ ಹೇಳಿದ್ರೆ ಈ ವಿಲ್ ಸೊಂಟ ಸಾರಿ ಆಗಿದೆ ಅವಳದು ಅವಳು ನನ್ನನ್ನು ಹುಡುಕಿಕೊಂಡು ಬರ್ತಾ ಇರ್ಬೋದು ಅವಳು ಬರಲಿ ಅವಳ ಸೊಂಟವನ್ನು ನಾನು ಈ ಕ್ರೋಬಾರಿಂದ ಇನ್ನೊಮ್ಮೆ ಮುರಿತೇನೆ ಈಗ ಇಲ್ಲಿ ಒಂದು ಹಳ್ಳ ಉಂಟು ನೋಡಿ ಇದರಲ್ಲಿ ಫುಲ್ಲು ಕೊಳಚೆ ನೀರುಂಟು ಈ ಕೊಳಚೆ ನೀರನ್ನು ನಮಗೆ ಖಾಲಿ ಮಾಡಬೇಕು ಖಾಲಿ ಮಾಡಬೇಕು ಅಂತ ಹೇಳಿದರೆ ನಮಗೊಂದು ಬಟನ್ ಪ್ರೆಸ್ ಮಾಡಬೇಕು ಆ ಬಟನ್ ಇಲ್ಲಿಯೇ ಇಲ್ಲಿಯಾದರೂ ಇರಬೇಕು ಇದರೊಳಗೆ ಇದರೊಳಗೆಲ್ಲ ಇರಲಿಕ್ಕಿಲ್ಲ ಅದನ್ನು ನೋಡಿದೆ ನಾನು ಒಂದು ದೊಡ್ಡ ಒಂದು ಟೇಬಲ್ ಮೇಲೆ ಉಂಟು ಆ ಬಟನೆಲ್ಲ ಇಲ್ಲಿ ನಮಗೆ ಬೇರೆ ಏನಾದರೂ ಸಾಮಗ್ರಿ ಸಿಗ್ತದ ಅಂತ ನೋಡುದು ಎಂತ ಸಿಗ್ತಿಲ್ಲ ಓಕೆ ಇಲ್ಲೊಂದು ಮೇಲೆ ಹೋಗೋ ದಾರಿ ಉಂಟು ಇವಿಲ್ ನಾನು ಏನಾದರೂ ಈಚೆಯಿಂದ ಬಂದರೆ ನಾನು ರಪ್ಪ ಇಲ್ಲಿಂದ ಮೇಲೆ ಹೋಗ್ಬೋದು ಅಲ್ಲ ಈಗ ನಮಗೆ ಈ ಕೋಣೆಯಲ್ಲಿ ಏನು ಸಿಗಲಿಲ್ಲ ಹಾಗಂತೇಳಿ ನಾವು ಈಡು ಓಕೆ ನೋಡಿ ಇಲ್ಲಿ ಉಂಟು ನೋಡಿ ಇದರೊಳಗೆ ಒಂದು ಬಟನ್ ಉಂಟು ಇದನ್ನು ಪ್ರೆಸ್ ಮಾಡಬೇಕು ಓಕೆ ಫಸ್ಟಿಗೆ ನಾವು ಈ ಕಬೋರ್ಡನ್ನೆಲ್ಲ ನೋಡುವ ಒಳಗೆ ಏನಾದರೂ ಇದ್ದರೆ ಮತ್ತೆ ಕಷ್ಟ ಆಗೋದೆಲ್ಲ ಬೇಡ ಫಸ್ಟಿಗೆ ಎಲ್ಲ ಬೇರೆ ಯಾವುದೆಲ್ಲ ರೂಮ್ ಉಂಟು ಎಲ್ಲ ಒಮ್ಮೆ ನೋಡಿಕೊಂಡು ಬರುವ ಇಲ್ಲಿ ಇಲ್ಲಿ ಏನಾದರೂ ಉಂಟಾ ಓಕೆ ಸ್ವಿಚ್ ಉಂಟು ಓಕೆ ನಮಗೆ ಅಲ್ಲಿ ಬಟನ್ ಪ್ರೆಸ್ ಮಾಡಬೇಕು ಅಂತ ಹೇಳಿದರೆ ಈ ಸ್ವಿಚ್ ಬೇಕು ಸ್ವಿಚ್ ಇದ್ದರೆ ಮಾತ್ರ ನಮಗೆ ಅಲ್ಲಿ ಬಟನ್ ಪ್ರೆಸ್ ಮಾಡಬಹುದು ಬಟನ್ ಎಂತ ಈ ಸ್ವಿಚ್ಚನ್ನೇ ಪ್ರೆಸ್ ಮಾಡೋದು ಅಲ್ಲಿ ಕರೆಂಟ್ ಪಾಸ್ ಆಗಬೇಕಲ್ಲ ನೋಡಿ ನಾನೀಗ ತೋರಿಸ್ತೇನೆ ನೋಡಿ ನಮಗೀಗ ಸ್ವಿಚ್ಚನ್ನು ಇಲ್ಲಿ ಫಿಕ್ಸ್ ಮಾಡಲಿಕ್ಕೆ ಮಾಡಿ ಈ ಬಟನನ್ನು ಒತ್ತಲಿಕ್ಕೆ ಈ ಬಟನನ್ನು ನೋತ್ತಿದ ತಕ್ಷಣ ನೀರೆಲ್ಲ ಕೆಳಗೆ ಹೋಗ್ತದೆ ನೋಡಿ ಹೋಯ್ತಲ್ಲ ಈಗ ಈ ನೀರಲ್ಲಿ ಒಂದು ಮೊಸಾಲೆ ಉಂಟು ಮೊಸಾಲೆದು ಹೆದರಿಕಿಲ್ಲ ನಂಗೆ ಅದು ಪಾಪ ಮೊಸಳೆ ಅದು ಅದ್ರಷ್ಟಕ್ಕೆ ಇರ್ತದೆ ಅದಕ್ಕೆ ಉಪದ್ರ ಮಾಡ್ಲಿಲ್ಲ ಆದ್ರೆ ಆಯ್ತು ಅದಕ್ಕೆ ಉಪದ್ರ ಮಾಡಲಿಲ್ಲ ಆದ್ರೆ ಅದು ನಮಗೆ ಕೂಡ ಉಪದ್ರ ಮಾಡುದಿಲ್ಲ ನಮ್ಗೆ ಈಗ ಟೆನ್ಷನ್ ಎಂತ ಗೊತ್ತುಂಟಾ ಆಗ ನಾವು ಸ್ವಿಚ್ ಎತ್ತುವಾಗ ಈ ಕ್ರೋಬಾರ್ ಧಡಾರ್ ಅಂತ ಕೆಳಗೆ ಬಿತ್ತು ಒಂದು ಎಷ್ಟು ದೊಡ್ಡ ಸೌಂಡ್ ಆಯ್ತು ಈ ಸೌಂಡಿಗೆ ಗ್ಯಾರಂಟಿ ಇವಿಲಿ ನಾನು ಬರ್ತಾಳೆ ಅವಳು ಬರುವ ಮೊದಲು ನಮಗೆ ಇಲ್ಲಿಂದ ಎಸ್ಕೇಪ್ ಆಗಬೇಕು ಎಸ್ಕೇಪ್ ಆಗಬೇಕು ಅಂತ ಹೇಳಿದ್ರೆ ಅದು ಸುಲಭ ಇಲ್ಲ ನೋಡಿ ಇಲ್ಲಿ ನಮಗೆ ನಾಲ್ಕು ಈ ಥರದ್ದು ಕ್ಯಾನ್ ತರಬೇಕು ಕ್ಯಾನ್ ತಂದು ಇಲ್ಲಿ ಇಡಬೇಕು ಬೋಟ್ ಮಾಡಬೇಕಲ್ಲ ಸೀವರ್ ಎಸ್ಕೇಪ್ ಅಂತ ಹೇಳಿದ್ರೆ ಈ ನದಿಯಿಂದ ಹೋಗುದು ನೋಡಿ ಇಲ್ಲಿ ಒಂದು ಹಗ್ಗ ಉಂಟು ಹಗ್ಗ ಇರಲಿ ನಮಗೆ ನಾಲ್ಕು ಈ ಥರದ್ದು ಬ್ಲೂ ಕಲರ್ ಇದು ಡ್ರಮ್ ಬೇಕು ಆ ಡ್ರಮ್ ಅನ್ನು ನಾವು ಕಲೆಕ್ಟ್ ಮಾಡಬೇಕು ಫಸ್ಟಿಗೆ ನಮ್ಮ ಹತ್ರ ಈಗ ಕ್ರೋಬಾರ್ ಉಂಟಲ್ಲ ನಾವು ಸೀದಾ ಇದ್ರೊಳಗೆ ಇಳಿವ ಎಂತ ಇದೊಂದು ಕೊಳಚೆ ನೀರು ಇದ್ದೊಂದು ಇದುಂಟಲ್ಲ ಟನಲ್ ಟೈಪ್ ಇದ್ರೊಳಗೆ ಇಳಿವ ಇದ್ರೊಳಗೆ ಇಳಿದು ಇಲ್ಲಿ ಒಂದು ಇಟ್ಟಿಗೆ ಇಳಿಲಿ ಕುಂಟು ಎಲ್ಲಿ ಹೋಯ್ತು ಅದು ಓ ಇಲ್ಲಿ ಕಾಣ್ತಾಂಟಲ್ಲ ಇಲ್ಲಿ ಹೋಯ್ತು ಹಾಂ ನೋಡಿ ಇಲ್ಲಿದೆ ನೋಡಿ ಈ ಇಟ್ಟಿಗೆಯನ್ನು ಎಳ್ದು ಇಲ್ಲಿಗೆ ಒಂದು ಮೀನು ಇಡಬೇಕು ಮೀನು ಯಾಕೆ ಹಿಡಿದು ಗೊತ್ತುಂಟಾ ಅಲ್ಲಿ ಮೀನ್ ಇಟ್ಟರೆ ಮೊಸಾಲೆ ಬಂದು ಒಮ್ಮೆಲೆ ಮೀನನ್ನು ತೆಗಿತದಲ್ಲ ಆಗ ಗೋಡೆ ಬೀಳ್ತದೆ ಬಿದ್ದರೆ ನಮಗೆ ಮತ್ತೆ ಆ ಸೈಡ್ ಹೋಗ್ಬೋದು ಈಗ ನಾವೀಗ ಮೇಲೆ ಹೋಗುವ ಮೇಲೆ ಹೋಗಿ ಸೀದಾ ನಾವು ಆ ಮೀನನ್ನು ತಗೊಂಡು ಬರುವ ಆ ಇಲ್ಲಿಂದಲ್ಲ ಇಲ್ಲಿಂದ ಓಕೆ ಇಲ್ಲಿ ಎಲ್ಲಿಯೋ ಎಲ್ಲಿಂದ ಬಂದದ್ದು ನಾನು ಇರಲಿ ನಾನು ಈ ಕ್ರೋಬಾರನ್ನು ನಾನು ಇಲ್ಲಿ ಡ್ರಾಪ್ ಮಾಡ್ತೇನೆ ಯಾಕಂತ ಹೇಳಿದ್ರೆ ನಮಗೆ ಇನ್ನೂ ಇದರ ಅಗತ್ಯ ಇಲ್ಲ ಅದಕ್ಕೆ ನಾನು ಇದನ್ನು ಇಲ್ಲಿಯೇ ಡ್ರಾಪ್ ಮಾಡಿದೆ ಬರೋಗಿಲ್ಲ ನಾವೀಗ ಹೋಗಿ ಆ ಮೀನನ್ನು ತಗೊಂಡು ಬರುವ ಮೀನನ್ನು ತರಲಿಕ್ಕೆ ತುಂಬ ಉಂಟು ಅಲ್ಲಿವರೆಗೆ ಯಾರು ಹೋಗುದು ಈ ಬಾಸ್ಕೆಟ್ಬಾಲ್ ಕೋರ್ಟಿಗೆ ಇಲ್ಲಿ ನಾನು ಬರಲಿಕ್ಕೆ ಚಾನ್ಸ್ ಇಲ್ಲ ಯಾಕಂತ ಹೇಳಿದರೆ ಆಗ ನಾವಲ್ಲಿ ಕ್ರೋಬಾರನ್ನು ಡ್ರಾಪ್ ಮಾಡಿ ಬಂದ್ವಿ ಅಲ್ಲ ಅಲ್ಲಿಗೆ ಹೋಗಿರ್ತಾಳೆ ಈ ವಿಲ್ ನನ್ನ ಗ್ಯಾರಂಟಿ ಅದಕ್ಕೆ ಇಲ್ಲಿ ಎಲ್ಲ ಬರಲಿಕ್ಕೆ ಚಾನ್ಸ್ ಇಲ್ಲ ನಾವೀಗ ಇಲ್ಲಿ ರೈಟಲ್ಲಿ ಒಂದು ಮೀನುಂಟು ಈ ಮೀನ್ ಅಂತ ತಗೊಂಡೋಗ ನೋಡಿ ಇಲ್ಲಿ ಒಂದು ಮೀನುಂಟು ನೋಡಿ ಆ ಯಾವ ಮೀನು ಬಂಗುಡೆ ಮೀನು ಗೌರಿ ಮೀನು ಯಾವ ಮೀನು ಇದು ಈಗ ನಾವು ಒಂದು ದೊಡ್ಡ ರೌಂಡಾಗಿ ಹೋಗೋದೆಲ್ಲ ಬೇಡ ಡೈರೆಕ್ಟ್ ಇಲ್ಲಿಂದ ಹಾರುವ ಕಾಯಿ ಕಾಲು ಮತ್ತೆ ನೋಡುವ ಆ ಏನಾಗ್ಲಿಲ್ಲ ಈಗ ಇಲ್ಲಿಂದ ನಾವು ಸೀದಾ ಹೋಗುವ ಈ ವಿಲ್ ನಾನು ಇಲ್ಲಿ ಹೋದಲು ಅವಳು ನನಗೆ ಕಾಣಲೇ ಇಲ್ಲ ಅಲ್ಲ ಮತ್ತೆ ಆ ಆಂಟಿ ಒಂದು ಇಲ್ಲಿ ಹೋದ್ಲು ಅಂತಿಲ್ಲ ಅವಳ ಸೊಂಟ ಮುರಿದೋಗಿದ್ದಲ್ಲ ಮೋಸ್ಟ್ಲಿ ಅವಳು ಆಸ್ಪತ್ರೆಗೆ ಹೋಗಿರ್ಬೋದು ಅವಳು ಬರುವ ಮುಂಚೆ ನಾವು ನಮ್ಮ ಸ್ವಲ್ಪ ಕೆಲಸವನ್ನು ಮಾಡಿ ಮುಗಿಸುವ ಈಗ ನಮ್ಮ ಕೈಯಲ್ಲಿ ಒಂದು ಉಂಟಲ್ಲ ಈ ಮೀನನ್ನು ತಗೊಂಡೋಗಿ ಸೀದಾ ಬಾಲಿಗೆ ಹಾಕುವ ನೋಡಿ ಆ ನೀರೊಂದು ಬಂದ್ ಮಾಡಿದ ಒಳ್ಳೇದಾಯ್ತು ಇಲ್ಲದೇ ನಮ್ಗೆ ಇಲ್ಲಿಂದ ಹೋಗ್ಲಿಕ್ಕೆ ಓಹ್ ದಾರಿ ತಪ್ಪಿತಾ ಅಂತ ನಾವು ಈ ಸೈಡಿಂದ ಹೋಗುವ ಇಲ್ಲಿ ಹೋಗುವಾಗ ಎಲ್ಲಿ ಹೋಯಿತು ಊಹ್ ನಂಗೆ ಈ ವಿಲ್ನಂದು ಗಾಡಿದು ಶಬ್ದ ಕೇಳ್ತಾ ಉಂಟು ಮೋಸ್ಟ್ಲಿ ಅವಳು ಬಂದ್ಲಾ ಅಂತ ನೋಡಿ ಇದುವೇ ಆ ಮೋರಿ ಈ ಮೋರಿಂದ ಅಡಿಯಿಂದ ಹೋದರೆ ನಮಗೆ ಡೈರೆಕ್ಟ್ ಅಲ್ಲಿಗೆ ಆಗ್ತದೆ ನೋಡಿ ನಾವೀಗ ಇಲ್ಲಿಗೆ ಹೋಗ್ತಿದ್ದೇವೆ ನಂಗೆ ಈ ಇವಿಲ್ ನನ್ನ ಗಾಡಿಯ ಸೌಂಡ್ ಕೇಳಿತಲ್ಲ ಮೋಸ್ಟ್ಲಿ ಅವಳು ಹಾಸ್ಪಿಟ್ಲಿಗೆ ಹೋಗಿ ಬಂದ್ಲು ಅಂತ ಕಾಣಿಸ್ತದೆ ಪರವಾಗಿಲ್ಲ ನಾವೀಗ ಇಲ್ಲಿಂದ ಕೆಳಗಿಳಿವ ಕೆಳಗಿಳಿದು ಆ ಇಟ್ಟಿಗೆ ಇಲ್ಲಿ ಎಲ್ದ ನಾನು ಓ ಅಲ್ಲಿ ಉಂಟು ನೋಡಿ ಈಗ ಆ ಮಸಾಲೆ ಎಲ್ಲಿ ಉಂಟು ಅಂತ ನೋಡಬೇಕು ಈಚೆ ನೋಡಬೇಕು ಸೀದಾ ಹೋದರೆ ಮೊಸಳೆ ಅಡಿಗೆ ಬೀಳ್ತೇನೆ ನಾನು ನೋಡಿ ಈಗ ನಾನೀಗ ಇದನ್ನು ಫಿಕ್ಸ್ ಮಾಡಿದಲ್ಲ ಈಗ ಎಲ್ಲಿದ್ರು ಕೂಡ ಆ ಮೊಸಳೆ ಓಡಿ ಓಡಿ ಬರ್ತದೆ ಇಲ್ಲಿಯಿತು ಮೊಸಳೆ ಎಳಿಯೋಯಿತು ಮಸಾಲೆ ಹೋಗಿ ಇಲ್ಲೊಂದು ಡ್ರಮ್ ಉಂಟು ಇದನ್ನೊಂದು ತಗೊಂಡು ಹೋಗುವ ಇದನ್ನು ತಗೊಂಡೋಗಿ ಅಲ್ಲಿ ಇಡಬೇಕು ಟೋಟಲ್ ನಮಗೆ ನಾಲ್ಕು ಡ್ರಮ್ ಬೇಕು ಒಂದು ಡ್ರಮ್ ಅಲ್ಲಿಯೇ ಸಿಕ್ಕಿತ್ತು ಇನ್ನು ಇಲ್ಲೊಂದು ಡ್ರಮ್ ಸಿಕ್ಕಿತ್ತು ನಮ್ಮ ಹತ್ರ ಮತ್ತೆ ಇನ್ನು ಎರಡು ಡ್ರಮ್ ಬೇಕು ಎರಡು ಡ್ರಮ್ ನಂಗೆ ಉಂಟು ಅಂತ ಸತ್ಯ ಗೊತ್ತಿಲ್ಲ ಇಲ್ಲಿ ಒಂದು ಗೇರ್ ಬೇಕು ಅದನ್ನು ಓಪನ್ ಮಾಡ್ಲಿಕ್ಕೆ ನೋಡಿ ಮೊಸಳೆ ಹೊಡೆದಾಕಿತ್ತು ನೋಡಿ ಈಗ ನಮ್ಗೆ ಈಗ ಆಚೆ ಹೋಗಬಹುದು ಇಲ್ಲಿ ಡೋರ್ ಅನ್ನು ಓಪನ್ ಮಾಡಿದ್ದು ನೋಡಿ ಮೊಸಳೆ ಹಾ ಸೈಡ್ ಬಾಯ್ತಾ ಮೊಸಳೆ ನಂಗೆ ಎಂತ ಉಪದ್ರ ಮಾಡ್ಬೇಡ ನೀನು ನಾನು ಕೂಡ ನಿಂಗೆ ಎಂತ ಕಿಟ್ಲೆ ಮಾಡೋದಿಲ್ಲ ಆಯ್ತಾ ಇಲ್ಲಿ ಒಂದು ಡೋರ್ ಕಾಣ್ತಾ ಉಂಟಲ್ಲ ಈ ಡೋರಿಂದ ನಮಗೆ ಡೈರೆಕ್ಟ್ ಅಲ್ಲಿಗೆ ಹೋಗ್ಲಿಕ್ಕೆ ಆಗ್ತದೆ ನೋಡಿ ನಾನೀಗ ಕರ್ಕೊಂಡು ಹೋಗ್ತೇನೆ ನೋಡಿ ಇದೊಂದು ಸೀಕ್ರೆಟ್ ಡೋರ್ ಇಲ್ಲಿಂದ ನಾವು ಡೈರೆಕ್ಟ್ ಇಲ್ಲಿಗೆ ಬರ್ಬೋದು ಇಲ್ಲಿ ನಾವ್ಗೊಂದು ಬೋಟ್ ಮಾಡ್ಲಿಕ್ಕೆ ಉಂಟಲ್ಲ ಟೋಟಲ್ ನಮಗೆ ನಾಲ್ಕು ಡ್ರಮ್ ಬೇಕು ಒಂದು ಡ್ರಮ್ ಇಲ್ಲಿ ಇರ್ತೇನೆ ನಾನು ಇನ್ನೊಂದು ಡ್ರಮ್ ಇಲ್ಲಿ ಒಂದು ಸಿಕ್ಕಿತ್ತು ನೋಡಿ ಇದನ್ನು ಕೂಡ ನಾನು ಇಲ್ಲಿ ಇಡ್ತೇನೆ ಈಗ ನಮಗೆ ಇನ್ನು ಎರಡು ಡ್ರಮ್ ಬೇಕು ಎರಡು ಡ್ರಮ್ ಮತ್ತು ಒಂದು ಇದು ಕುತ್ತಿಗೆ ಹಾಕೋದು ಅದು ಮಸಾಲೆಗೆ ಒಂದು ಕುತ್ತಿಗೆ ಹಾಕೋದುಂಟು ಅದು ನಾನು ನಿಮಗೆ ಮತ್ತೆ ತೋರಿಸ್ತೇನೆ ಅದರಲ್ಲಿ ನಮಗೆ ಸಿಗ್ತದೆ ಟೋಟಲ್ ನಮಗೆ ಈಗ ನಾಲ್ಕು ಡ್ರಮ್ ಬೇಕು ಅದರಲ್ಲಿ ಈಗ ನಮಗೆ ಎರಡು ಡ್ರಮ್ ಸಿಕ್ಕಿದಲ್ಲ ಈಗ ಪುನಃ ನಾವು ಇಲ್ಲಿಗೆ ಬಂದು ಇಲ್ಲಿ ಯಾವುದಾದ್ರೂ ಒಂದು ಡ್ರಮ್ ಇರ್ಬೋದು ಹುಡುಕುವ ಓಕೆ ಇಲ್ಲಿ ಇಲ್ಲಿ ಓಕೆ ಇಲ್ಲಿ ಒಂದು ಡ್ರಮ್ ಉಂಟು ನೋಡಿ ಈ ಡ್ರಮ್ಮನ್ನು ತಗೊಂಡೋಗುವ ಈ ಡ್ರಮ್ಮನ್ನು ಒಂದು ತಗೊಂಡು ಡೈರೆಕ್ಟ್ ಅಲ್ಲಿ ಹೋದರೆ ಮತ್ತೆ ಅಲ್ಲಿ ಮೂರು ಡ್ರಮ್ ಆಗ್ತದಲ್ಲ ಮತ್ತು ನಮಗೆ ನಾಲ್ಕು ಡ್ರಮ್ ಬೇಕು ಟೋಟಲ್ ಇಲ್ಲಿಂದ ಎಸ್ಕೇಪ್ ಮಾಡಲಿಕ್ಕೆ ಅದು ಅಂದರೆ ಒಂದು ಬೋಟ್ ರೆಡಿ ಮಾಡಲಿಕ್ಕೆ ನಮಗೆ ನಾಲ್ಕು ಡ್ರಮ್ ಬೇಕು ಈ ಥರದ್ದು ಬ್ಲೂ ಕಲರ್ದು ಈಗ ನಮ್ಮ ಕೈಯಲ್ಲಿರುವ ಒಂದು ಡ್ರಮ್ಮನ್ನು ಇಲ್ಲಿ ಫಿಕ್ಸ್ ಮಾಡುವ ಇಲ್ಲಿಡುವ ಓಕೆ ಇದು ಹಾಂ ಈಗ ನಮ್ಮ ಹತ್ರ ಮೂರು ಡ್ರಮ್ ಆಯ್ತಲ್ಲ ಇನ್ನು ಒಂದು ಡ್ರಮ್ ಅದನ್ನು ಹುಡುಕ್ಲಿಕ್ಕೆ ಸ್ವಲ್ಪ ಕಷ್ಟ ಉಂಟು ಮತ್ತು ನಮಗೆ ಅಲ್ಲಿ ಒಂದು ಇದು ಪಾಸ್ವರ್ಡ್ ಇದು ಲಾಕ್ ಒಂದು ಓಪನ್ ಮಾಡಲಿಕ್ಕೆ ಉಂಟು ಆ ಇದು ಲಾಕ್ ಓಪನ್ ಮಾಡಬೇಕು ಅಂತ ಹೇಳಿದರೆ ನಮಗೊಂದು ಸ್ವಲ್ಪ ಕಷ್ಟದೊಂದು ಕೆಲಸ ಉಂಟು ಅದನ್ನು ಮಾಡಬೇಕೀಗ ಅದಕ್ಕೆ ನಾವೀಗ ಸೀದ ಮೇಲೆ ಹೋಗುವ ಇಲ್ಲಿ ಏನೇ ಉಂಟಲ್ಲ ಇದನ್ನು ಹತ್ತುವ ಓಕೆ ನಾನೀಗ ಇಲ್ಲಿ ಹತ್ತುತ್ತಿದ್ದೇನೆ ಇವಿಲ್ ನಾನು ಇಲ್ಲಲ್ಲ ಇವಿಲ್ ನಾನು ಬಂದರೆ ಕಷ್ಟ ಆಗ್ತದೆ ಓಕೆ ಇಲ್ಲಿ ಯಾರು ಕಾಣಿಸ್ತಿಲ್ಲ ಸೌಂಡು ಕೇಳ್ತಾ ಉಂಟು ನನಗೆ ಈ ಡಬ್ ಇದೆಂಥ ಬಾಕ್ಸು ಹಾಂ ಇಲ್ಲಿ ಯಾರಿಲ್ಲ ಓ ಓ ಮುದುಕಿ ಬಂದು ನನಗೆ ಪಕ್ಕ ಹೊಡೆದಿಯಾ ಏ ಆಂಟಿ ಹೊಡೆದದ್ದು ನನಗೆ ಇಷ್ಟು ಬೇಗ ನನಗೆ ಮೆಟ್ಲಿಂದ ಇಳಿಲಿಕ್ಕೆ ಕೂಡ ಬಿಡಲಿಲ್ಲ ಅಷ್ಟು ಬೇಗ ಹೊಡೆದಾಯ್ತಾ ಆಂಟಿಗೆ ಶಾ ಡೇ ಟು ಪರವಾಗಿಲ್ಲ ಇದರಲ್ಲಿ ಕಂಪ್ಲೀಟ್ ಮಾಡಲಿಕ್ಕೆ ಟ್ರೈ ಮಾಡುವ ಓ ಆಮ್ ಎಡ್ವಾರ್ಡೋ ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಬಿ ಗುಡ್ ಓಕೆ ಈ ಗೇಮನ್ನು ಕಂಪ್ಲೀಟ್ ಮಾಡುವ ಈಗ ಸೆಕೆಂಡ್ ಅಟೆಂಪ್ಟಲ್ಲಿ ಈಗ ನಾವು ಡೈರೆಕ್ಟ್ ಪುನಃ ಅಲ್ಲಿಗೆ ಹೋಗ್ಬೇಕಲ್ಲ ಈ ಡೋರನ್ನು ಒಂದು ಓಪನ್ ಮಾಡುವ ಏ ಎಂತ ಅಡ್ಡ ಅಡ್ಡ ಈ ಡೋರು ಸಿಗೋದು ಸುಮ್ಮನೆ ಈಗ ಇಲ್ಲಿಂದ ನಾವು ಡೈರೆಕ್ಟ್ ಹೋದರೆ ಅಲ್ಲಿಗೆ ಹೋಗ್ಬೇಕಲ್ಲ ನಾವು ಆಗ ಎಲ್ಲಿದ್ವಿ ಅಲ್ಲಿ ಇಲ್ಲಿ ಈಗ ಬಾಸ್ಕೆಟ್ಬಾಲ್ ಸ್ಟೇಡಿಯಂ ಉಂಟು ನೋಡಿ ನಾವು ಈಗ ಬಾಸ್ಕೆಟ್ಬಾಲ್ ಸ್ಟೇಡಿಯಂಗೆ ಬಂದ್ವಿ ಈಗ ಇಲ್ಲಿ ನೋಡಿ ಇಲ್ಲಿ ಡ್ರೆಸ್ ಚೇಂಜಿಂಗ್ ರೂಮ್ ಒಂದುಂಟು ಈ ಡ್ರೆಸ್ ಚೇಂಜಿಂಗ್ ರೂಮ್ ಮೂಲಕ ನಾವು ಡೈರೆಕ್ಟ್ ಹೋಗಬೇಕು ನೋಡಿ ಈಗ ರೈಟ್ ಹೋದರೆ ಇಲ್ಲಿ ಒಂದು ವೆಂಟ್ ಉಂಟು ಇದ್ರೊಳಗೆ ಹೋಗುವ ವಿಲ್ ನನ್ನನ್ನು ನಂಬಲಿಕ್ಕೆ ಆಗುದಿಲ್ಲ ಅವಳು ವೆಂಟ್ ಒಳಗೆ ಕೂಡ ಬಂದರೂ ಬರ್ಬೋದು ನೋಡಿ ಇಲ್ಲಿ ಓಪನ್ ಉಂಟು ಬರ್ಬೋದಾ ಒಮ್ಮೆಲೆ ಬರ್ತಾಳೆ ಅವಳನ್ನು ನಂಬಲಿಕ್ಕೆ ಆಗುದಿಲ್ಲ ನೋಡಿ ಇಲ್ಲಿ ಒಂದು ಟನಲ್ ಉಂಟು ಈ ಟನಲ್ ಒಳಗೆ ಇಳಿಯುವ ಈಗ ಇದ್ರೊಳಗೆ ಇಳಿದ್ರೆ ಇಲ್ಲಿ ನೋಡಿ ಆಗ ನೀರು ಬಂದ್ ಮಾಡಿದ್ವಲ್ಲ ಇಲ್ಲಿ ನೀರೇ ಇಲ್ಲ ನೋಡಿ ಹಾ ಈಗ ನಾವು ಈ ಸೈಡ್ ಇಂದ ಹೋಗ್ಬೇಕು ಈ ಸೈಡ್ ಇಂದ ಹೋಗುವಾಗ ನೋಡಿ ನಮ್ಗೆ ಅಲ್ಲಿ ಒಂದು ಮೋರಿ ಕಾಣ್ತುಂಟಲ್ಲ ಆ ಮೋರಿ ಅಡಿಯಿಂದ ಹೋಗ್ಬೇಕು ಮೋರಿ ಅಡಿಯಿಂದ ಹೋದ್ರೆ ನಮಗೆ ಒಂದು ಸೀಕ್ರೆಟ್ ಡೋರ್ ಸಿಗ್ತದೆ ನೋಡಿ ನಾನು ತೋರಿಸ್ತೇನೆ ಈಗ ಈಗ ಇದು ಮೋರಿ ಇದರ ಅಡಿಯಿಂದ ಹೋಗ್ತಿದ್ದೇವೆ ನಾವು ಇಲ್ಲಿ ಹೋಗುವಾಗ ನೋಡಿ ಸೀಕ್ರೆಟ್ ಡೋರ್ ಹಾ ಇದರಿಂದ ಹೋದ್ರೆ ನಾವು ಮಸಾಲೆ ಹತ್ರ ಬರ್ತೇವೆ ಮಸಾಲೆ ಹತ್ರ ಬರ್ಲಿಕ್ಕೆ ಇದು ಒಂದೇ ದಾರಿ ಬೇರೆ ದಾರಿ ಇಲ್ಲ ನಾವು ಇದ್ರೆ ಮೂಲಕವೇ ಬರಬೇಕು ವಿಷಯ ಎಂತ ಅಂತ ಹೇಳಿದ್ರೆ ಆಗ ನಮ್ಮನ್ನು ಇವಿಲ್ ನಾನು ಇಲ್ಲಿಯೇ ಹೊಡೆದದ್ದು ನಾನೀಗ ಇವಿಲ್ ನಾನು ಹುಡುಕ್ತಾ ಇದ್ದೇನೆ ಅವಳು ಮಿನಿ ಎಲ್ಲಿಯಾದರೂ ಇದ್ರೆ ಕಷ್ಟ ಆಗ್ತದೆ ಈ ರೂಮಲ್ಲಿ ಏನಾದರೂ ಉಂಟಾ ಇದರೊಳಗೆ ಈ ಡ್ರೈವರ್ ಒಳಗೆ ಏನಾದರೂ ಉಂಟಾ ಏನಿಲ್ಲ ಎಲ್ಲ ಖಾಲಿ ಎಲ್ಲ ತಗೊಂಡೋದ್ಲಾ ಅಂತ ಇವಿಲ್ ನಾನು ಬಂದು ಈ ಡೋರ್ ಒಳಗೆ ಏನಾದರೂ ಉಂಟಾ ಡೆಸ್ಕ್ ಚೇರ್ ಓ ಇವಿಲ್ ಇದು ಚೇರ ಅಂತ ಅಲ್ಲಿಯೇ ಬಿಟ್ಟು ಹೋಗಿದ್ದಾಳೆ ಓಕೆ ನಾವೀಗ ಇಲ್ಲಿಂದ ಹೋಗುವ ಇಲ್ಲಿ ಏನು ಕಾಣಿಸ್ತಿಲ್ಲ ನಮಗೆ ನಾವಾಗ ಸ್ವಿಚ್ ಆನ್ ಮಾಡಿದ್ದು ಇಲ್ಲಿಯೇ ಓಕೆ ನೀರೆಲ್ಲ ಖಾಲಿ ಅಲ್ಲ ಈಗ ನಾವು ಇವಿಲ್ ನಾನು ಇಲ್ಲಲ್ಲ ಈವಿಲ್ ನಾನಿದ್ರೆ ಕಷ್ಟ ಆಗ್ತದೆ ನಮಗೀಗ ಒಂದು ಸೀಕ್ರೆಟ್ ಡೋರ್ ಓಪನ್ ಮಾಡಬೇಕು ನೋಡಿ ಇದೂ ಆ ಸೀಕ್ರೆಟ್ ಡೋರ್ ಈ ಸೀಕ್ರೆಟ್ ಡೋರ್ ಅನ್ನು ಓಪನ್ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಒಂದು ಬಟ್ಟೆ ಬೇಕು ಒಂದು ಸೂರ್ಯ ಬೇಕು ಒಂದು ನೀರು ಬೇಕು ಒಂದು ಹಾವು ಬೇಕು ಹಾಗಾದರೆ ನಾವೀಗ ಡೈರೆಕ್ಟಾ ಪೇಂಟಿಂಗ್ ರೂಮಿಗೆ ಹೋಗುವ ನೋಡಿ ಇಲ್ಲಿಂದ ಇಳಿದ್ರೆ ಇಲ್ಲಿ ಹೋಯ್ತು ಅದು ಹಾಂ ಅಲ್ಲಿ ಉಂಟು ನೋಡಿ ಆಗ ಮಸಾಲೆ ಬೀಳಿಸಿದ್ದು ಇದನ್ನೇ ಈಗ ಇದರೊಳಗೆ ಹೋದರೆ ನಾವು ಡೈರೆಕ್ಟಾ ಪೇಂಟಿಂಗ್ ರೂಮಿಗೆ ಬರ್ತೇವೆ ಓಕೆ ಇದರೊಳಗೆ ಹೋಗ್ತಿದ್ದೇನೆ ನಾನು ನೋಡಿ ಇಲ್ಲಿ ಹಲವಾರು ಪೇಂಟಿಂಗ್ಗಳಿದೆ ಈ ಪೇಂಟಿಂಗಲ್ಲಿ ಒಂದು ಪೇಂಟಿಂಗ್ ಓಕೆ ಇದರಲ್ಲಿ ನಾವು ಎಂತ ಉಂಟು ಹಾಂ ಒಂದು ಬಟ್ಟೆ ಉಂಟು ನೋಡಿ ಇದರಲ್ಲಿ ನಮಗೆ ಬಟ್ಟೆ ಸಿಕ್ಕಿತು ಈಗ ಒಂದೊಂದು ಪೇಂಟಿಂಗಲ್ಲಿ ಒಂದೊಂದು ಇರ್ತದೆ ನೋಡಿ ಇದರಲ್ಲಿ ಹಾವು ಉಂಟು ಇದನ್ನು ಮತ್ತೆ ಪಿಕ್ ಮಾಡುವ ನಮಗೆ ಫಸ್ಟ್ ಈಗ ಬಟ್ಟೆ ಸಿಕ್ಕಿತು ಮತ್ತೆ ಇದರಲ್ಲಿ ಹಾಂ ಇದರಲ್ಲಿ ಸೂರ್ಯ ಉಂಟು ನೋಡಿ ಇದರಲ್ಲಿ ಸೂರ್ಯ ಸಿಕ್ಕಿತು ಓಕೆ ಇನ್ನೊಂದು ಇದು ಇದರಲ್ಲಿ ಎರಡು ನಂಬರ್ ನೋಡಿ ನಂಬರ್ ಅನ್ನಲ್ಲಿ ಹಾಕಲಿಕ್ಕೆ ಇಲ್ಲಿ ಎರಡು ನಂಬರ್ ಸಿಕ್ಕಿತ್ತಲ್ಲ ಓಕೆ ಇದರಲ್ಲಿ ಅದರಲ್ಲಿ ಬಟ್ಟೆ ಇದರಲ್ಲಿ ಸೂರ್ಯ ಇನ್ನು ಇದರಲ್ಲಿ ಹಾವು ನೋಡಿ ಹಾವು ಸಿಕ್ಕಿತು ಇನ್ನೊಂದು ಎಂಥದ್ದದ್ದು ಬಟ್ಟೆ ಸೂರ್ಯ ನೀರು ಹಾವು ಇದ್ದದ್ದು ಈಗ ಇದ್ರಲ್ಲಿರುವುದು ಸೂರ್ಯ ಓಕೆ ಎರಡು ನಂಬರ್ ಇದನ್ನೊಂದು ನೆನ್ಪಿಟ್ಕೊಳ್ಳುವ ಮತ್ತೆ ಕಷ್ಟ ಆಗ್ತದೆ ಇಲ್ಲಿ ಒಂದು ನೀರುಂಟು ಇದು ಆರು ನಂಬರ್ ಅದನ್ನೊಂದು ನೆನ್ಪಿಟ್ಕೊಳ್ಳುವ ಈ ಹಾವು ಎಷ್ಟು ನಂಬರ್ ಇದು ನಾಲ್ಕು ನಂಬರ್ ಹಾಗಾದ್ರೆ ನಮ್ಗೆ ಈಗ ಅಲ್ಲಿ ಪಾಸ್ವರ್ಡ್ ತ್ರೀ ಟೂ ಸಿಕ್ಸ್ ಫೋರ್ ಅಲ್ಲ ತ್ರೀ ಟೂ ಸಿಕ್ಸ್ ಫೋರ್ ಇದನ್ನೊಂದು ನೆನ್ಪಿಟ್ಕೊಳ್ವಾ ಇದೊಂದು ಹಾರಿ ಹಾರಿ ನನಗೆ ಸುಸ್ತಾಯಿತು ಇಲ್ಲಿ ಆಗ ಒಂದು ಸರಿಯಲ್ಲಿ ಓಪನ್ ಮಾಡಲಿಕ್ಕೆ ಆಗಲಿಲ್ಲ ಅದಕ್ಕೆ ಅರ್ಧ ಓಪನ್ ಮಾಡಿಬಿಟ್ಟಿದೆ ಈಗ ನಾವು ಮೇಲೆ ಬಂದ್ವಿ ಮೇಲೆ ಇಲ್ಲಿ ಇತ್ತು ಆ ಸೆಕ್ಯುರಿಟಿ ರೂಮ್ ನಮಗೀಗ ಸೆಕ್ಯುರಿಟಿ ರೂಮನ್ನು ಫೈಂಡ್ ಮಾಡಬೇಕು ಇಲ್ಲಿ ಇತ್ತಲ್ಲ ಈ ಸೈಡ ಈ ಸೈಡಲ್ಲ ಈ ಸೈಡ್ ಆಚೆ ಕೆಳಗೆ ಇಳಿಯೋದು ಓಕೆ ಇಲ್ಲಿ ಅಲ್ಲ ಈ ಸೈಡ್ ಹೋಗುವ ಒಮ್ಮೆ ಈ ಓಕೆ ಅಲ್ಲಿ ಉಂಟು ಉಂಟು ನೋಡಿ ಸೆಕ್ಯುರಿಟಿ ರೂಮ್ ಈಗ ಈ ಸೆಕ್ಯೂರಿಟಿ ರೂಮ್ ಒಳಗೆ ಹೋಗ್ಬೇಕಂದ್ರೆ ನಮ್ಗೆ ಒಂದು ಪಾಸ್ವರ್ಡ್ ಹಾಕಬೇಕು ಆ ಪಾಸ್ವರ್ಡಲ್ಲಿ ಸಿಕ್ಕಿತಲ್ಲ ನಮಗೆ ತ್ರೀ ತ್ರೀ ಹಾಕುವ ಓಕೆ ತ್ರೀ ಟು ಓಕೆ ಟೂ ಸಿಕ್ಸ್ ಸಿಕ್ಸ್ ಎಲ್ಲಿ ಈ ಸೈಡ್ ಇದು ಸಿಕ್ಸ್ ಕೇ ಸಿಕ್ಸ್ ಲಾಸ್ಟ್ ಫೋರ್ ಓಕೆ ಓಕೆ ಈಗ ನಮ್ಮ ಸೀಕ್ರೆಟ್ ಡೋರ್ ಕೂಡ ಓಪನ್ ಆಗಿದೆ ಇದರಲ್ಲಿ ನಮಗೆ ಇಲ್ಲಿ ನೋಡಿರಿ ಎಂಥದ್ದು ಕೋಲರ್ ಉಂಟು ಓಕೆ ಇದು ಮೊಸಳೆ ಕುತ್ತಿಗೆಗೆ ಬೀಳ್ತದೆ ಈ ಕೋಲರ್ ಇದನ್ನೊಂದು ತೊಗೊಂಡೋಗುವ ಇಲ್ಲಿ ಡ್ರವರ್ಸ್ ಎಲ್ಲ ಚೆಕ್ ಮಾಡಲಿಲ್ಲಲ್ಲ ಫಸ್ಟಿಗೆ ನಾವು ಈ ಕೋಲಾರನ್ನು ತೊಗೊಂಡೋಗಿ ಅಲ್ಲಿ ಕೆಳಗೆ ಹಾಕುವ ತಗೊಂಡು ಹೋಗುವ ಈಗ ಇಲ್ಲಿ ಇಲ್ಲಿ ಇಳಿಯೋದು ಬೇಡ ಈಗ ಡೈರೆಕ್ಟ್ ಹೋಗುವ ಇಲ್ಲಿ ಬಾಗಿಲು ಓಪನ್ ಉಂಟು ಈಗ ಇವಿಲ್ಲ ಬಂದ್ರೆ ಕಷ್ಟ ಆಗ್ತದೆ ಈಗ ಇಲ್ಲಿಂದ ಇಳಿಯುವ ನೋಡಿ ಇಲ್ಲಿ ಬೋಟ್ ಮಾಡ್ಲಿಕ್ಕೆ ಇಟ್ಟಿದ್ದೇನೆ ಇನ್ನು ಒಂದು ಡ್ರಮ್ ಆಗಬೇಕು ಒಂದು ಡ್ರಮ್ ಸಿಕ್ಕಿದ್ರೆ ನಮಗೆ ಹೋಗ್ಬೋದು ಆ ಡ್ರಮ್ ಎಲ್ಲಿ ಉಂಟು ಅಂತ ದೇವರಿಗೆ ಗೊತ್ತು ನನಗಂತೂ ಗೊತ್ತಿಲ್ಲ ಈಗ ನಮಗೆ ಆ ಡ್ರಮ್ಮನ್ನು ಹುಡುಕಬೇಕು ಇದೆಂತ ಸಿ ಒ ಜಿ ಓಕೆ ಸಿ ಒ ಜಿ ಸಿಕ್ಕಿತ್ತು ಅಂದರೆ ಇದೊಂದು ಗೇರ್ ಇದನ್ನು ನಾವು ತಗೊಂಡೋಗಿ ಅಲ್ಲಿ ಫಿಕ್ಸ್ ಮಾಡಬೇಕು ಅಲ್ಲಿ ಫಿಕ್ಸ್ ಮಾಡಿದ್ರೆ ನಮ್ದೊಂದು ಇನ್ನೊಂದು ಡೋರ್ ಓಪನ್ ಆಗ್ತದೆ ನೋಡಿ ಇದು ಆ ಪೇಂಟಿಂಗ್ ರೂಮು ನಾವೀಗ ಆಗ ಪೇಂಟಿಂಗ್ ರೂಮಿಗೆ ಬಂದಿದ್ವಿ ಅಲ್ಲ ಈಗ ಪುನಃ ನಾವೀಗ ಪೇಂಟಿಂಗ್ ರೂಮಿಗೆ ಬಂದ್ವಿ ಈಗ ಇಲ್ಲಿ ಆಗ ಮಸಾಲೆ ಹೊಡೆದಾಕಿದ ಡೋರ್ ಉಂಟು ಇದರಿಂದ ನಾವು ಆಚೆ ಹೋಗುವ ಆಚೆ ಹೋಗಿ ಈ ಸಿ ಒ ಜಿ ಅನ್ನೊಂದು ಫಿಕ್ಸ್ ಮಾಡುವ ಇಲ್ಲಿ ಉಂಟು ಸಿ ಒ ಜಿ ಫಿಕ್ಸ್ ಮಾಡುವ ಮಿಷಿನ್ ಓಕೆ ಇಲ್ಲಿಯೇ ಇತ್ತು ಆಗ ಏ ಇತ್ತು ಓಕೆ ಇಲ್ಲಿ ಉಂಟು ನಾನು ಅಲ್ಲಿ ಹುಡುಕ್ತಿದ್ದೇನೆ ಇಲ್ಲಿ ನಾನು ಸಹ ನೋಡೋದು ಅಲ್ಲಿ ಇತ್ತು ಇಲ್ಲಿ ಹೇಗೆ ಬಂದದ್ದು ಓಕೆ ಇದನ್ನೊಂದು ಇಲ್ಲಿ ಫಿಕ್ಸ್ ಮಾಡುವ ಇಲ್ಲಿ ಫಿಕ್ಸ್ ಮಾಡಿದ ತಕ್ಷಣ ಈ ಶಟರ್ ಓಪನ್ ಆಯಿತು ಏ ಮೊಸಲೆ ನೀನು ಬರಬೇಡ ಮಾರೆ ನನ್ನ ತಿನ್ನಲಿಕ್ಕೆಲ್ಲ ಇಲ್ಲ ಆಯ್ತಾ ಓಕೆ ನಮ್ಮ ಲಾಸ್ಟ್ ಡ್ರಮ್ ನಮಗೆ ಇಲ್ಲಿ ಸಿಕ್ಕಿದೆ ಈ ಡ್ರಮ್ಮನ್ನೊಂದು ತಗೊಂಡೋದ್ರೆ ನಮ್ಮ ಎಲ್ಲ ಕೆಲಸ ಆಯಿತು ಮತ್ತೆ ನೀನು ಲಾಸ್ಟ್ ಮೂಮೆಂಟಿಗೆ ನನ್ನನ್ನು ತಿನ್ಬೇಡ ಮಾರೆ ನೀನು ತಿಂದರೆ ಕಷ್ಟ ಆಗ್ತದೆ ಮತ್ತೆ ನೀನು ಆ ಸೈಡಿಂದ ಹೋಗಿ ಇಲ್ಲಿ ನನ್ನ ಕೈಗೆ ಸಿಗದು ಬೇಡ ಅದಕ್ಕೆ ನಾವು ಈ ಪೇಂಟಿಂಗ್ ರೂಮಿನಿಂದಲೇ ಹೋಗುವ ನೋಡಿ ಇಲ್ಲಿ ಒಂದು ಸುರಂಗ ಉಂಟಲ್ಲ ಇಲ್ಲಿಂದ ಹೋಗಿ ಬರಲಿಕ್ಕೆ ಸುಲಭ ಆಗ್ತದೆ ಇಲ್ಲಿಂದನೇ ಹೋಗಬೇಕು ನೋಡಿ ಈಗ ಎಲ್ಲ ಆಯಿತು ಈ ಲಾಸ್ಟ್ ಡ್ರಮ್ ಒಂದು ಇಲ್ಲಿ ಇಟ್ಟರೆ ನಮ್ಮ ಕೆಲಸ ಎಲ್ಲ ಆಗ್ತದೆ ಓಕೆ ಈ ಡ್ರಮ್ ಇಟ್ಟು ಇಲ್ಲಿ ಒಂದು ವೀಲ್ ಉಂಟಿದ್ದನ್ನು ತಿರುಗಿಸ್ಬೇಕು ನೋಡಿ ಇದು ಜನ್ರೇಟರ್ ಇದು ಇದು ತಿರುಗಿಸೋದು ಓಕೆ ಇಲ್ಲನ್ನು ತುಂಬ ಸಲ ತಿರ್ಗಿಸಬೇಕು ಈ ಲೀವರ್ ಓಕೆ ಲೀವರನ್ನು ನಾವು ತುಂಬ ಸಲ ತಿರುಗಿಸಿದರೆ ಅಲ್ಲಿ ಕೇಜ್ ಓಪನ್ ಆಗ್ತದೆ ನೋಡಿ ಈ ಕೇಜ್ ಓಪನ್ ಅದರ ಅದರೊಳಗಿಂದ ಮಸಾಲೆ ಬರ್ತದೆ ಮೊಸಾಲೆಗೆ ಕೋಲಾರ ಬೀಳ್ತದೆ ಕೋಲಾರ ಬಿದ್ದು ನಾವು ಬೋಟಿಂದ ಎಸ್ಕೇಪ್ ಆಗೋದು ಫೈನಲಿ ನಾವೀಗ ಈ ಆಂಟಿ ಮನೆಯಿಂದ ಎಸ್ಕೇಪ್ ಆಗಿದ್ದೇವೆ ಇದು ಆಂಟಿ ಮನೆ ಅಲ್ಲ ಇದು ಇವಿಲ್ ನನ್ನ ಶಾಲೆ ನಾನು ಆಂಟಿ ಮನೆ ಅಂತ ಹೇಳುದು ನನಗೆ ಅದು ಅಭ್ಯಾಸ ಆಗಿ ಹೋಗಿದೆ ಸೊ ವಿಡಿಯೋ ಎಷ್ಟಾಗಿದೆ ಒಂದು ಲೈಕ್ ಮಾಡಿ ಬಾಯ್ ಥ್ಯಾಂಕ್ ಯು